ಕಾಲ್ ಮಾಡಿದ ಇಲ್ಲ ಸರ್ ಇಲ್ಲ ಮಾವರೆ ಮತ್ತೆ ಈಗ ಒಬ್ಬರು ಯಾರೋ ಒಂದು 5 ಜನ ಬಂದಿದ್ದಾರೆ ಸ್ವಲ್ಪ ಬನ್ನಿ ಶಾಪಿಗೆ ಅಂತ ಹೇಳಿ ಬಹು ನೋಡಿದಾಗ ಅಲ್ಲಿ ಅವರೆಲ್ಲ ಬಂದ ನಂತರ ಅಲ್ಲಿದ್ದ ಕ್ಯಾಮ್ರಾಗಳನ್ನ ಎಲ್ಲ ಬಂದ್ ಮಾಡಿಸಿದ್ದಾರೆ ಅಂದ್ರೆ ಆಫ್ ಮಾಡಿದ್ದಾರೆ ಕ್ಯಾಮ್ರಾ ಶಾಪಲ್ಲಿ ಇದ್ದಂತ ಕ್ಯಾಮ್ರಾಗಳನ್ನ ಆಫ್ ಮಾಡಿ ಇವರು ನಮ್ಮ ಇವರ ಮೊಬೈಲ್ ಗಳನ್ನೆಲ್ಲ ತಗೊಂಡು ತಮ್ಮ ತಾವೆಯಲ್ಲಿ ತಗೊಂಡಿದ್ರು ಆದನಂತರ ನಾ ಹೋದ ನಂತರ ನನ್ನ ಮೊಬೈಲ್ ಅನ್ನು ಸಹ ಕಸ್ಕೊಂಡು ತಮ್ಮ ತಾವೆ ತಗೊಂಡ್ರು ಆಯ್ತು ಸರ್ ಏನು ಪ್ರಾಬ್ಲಮ್ ಅಂತ ಕೇಳಿದೆ ಸರ್ ಏನಾಗಿದೆ ಸರ್ ಅಂತ ಕೇಳಿದೆ ಏ ಇಲ್ಲ ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ರೆ ಅದು ಇದು ಅಂತ ಅಂದ್ರು ಸರ್ ನೋಡಿ ನಾನು ಸ್ಟೇಟ್ ಬ್ಯಾಂಕ್ ಅಲ್ಲಿ ಲೋನ್ ಮಾಡಿದ್ದೀನಿ ಆ ಪ್ರಕಾರ ನಾನು 85 ಲಕ್ಷ ರೂಪಾಯಿ ಲೋನ್ ಮಾಡಿ ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಮತ್ತೆ ನಮ್ಮ ಸಿಎ ಇದ್ದಾರೆ ಏನು ಪ್ರಾಬ್ಲಮ್ ಇದ್ರೆ ಹೇಳಿ ನಾನು ಸಿಎ ಕರೆಸ್ತೀನಿ ಏನು ಮಿಸ್ಟೇಕ್ಸ್ ಇದ್ರೆ ಹೇಳಿ ನಾನು ಟ್ಯಾಕ್ಸ್ ತುಂಬೋದಾದ್ರೆ ಗೌರ್ಮೆಂಟ್ ತುಂಬ್ತೀನಿ 1 ಲಕ್ಷ 2 ಲಕ್ಷ ಏನು ಟ್ಯಾಕ್ಸ್ ಬರೋದಾದ್ರೆ ತುಂಬ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಅವ್ರು ಏನಂತಾರೆ ನೀ ಸಿಎ ಫೋನ್ ಹಚ್ಚಿದಂದ್ರೆ ನಿನಗೆ ಆ ಕೇಸ್ ಮಾಡ್ತೀನಿ ಈ ಕೇಸ್ ಮಾಡ್ತೀನಿ ನಿನಗೆ ಮನಿ ಲಾಂಡ್ರಿಂಗ್ ಕೇಸ್ ಹಾಕ್ತೀನಿ ನಿನ್ನ 10 ವರ್ಷ ಜೈಲಿಗೆ ಹಾಕ್ತೀನಿ ಹಂಗೆ ನನಗೆ ಧಮಕಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದರು ನಾನು ಸ್ವಲ್ಪ ಯಾಕಂದರೆ ಸ್ವಲ್ಪ ರೆಪ್ಯುಟೇಷನ್ ನಮ್ಮದಿದೆ ಯಾಕಂದರೆ ಒಂದು ಉದ್ಯೋಗ ಮಾಡ್ತೀವಿ ಅಂದಮೇಲೆ ಬಹಳ ಜನ ವಿಶ್ವಾಸ ಇಟ್ಕೊಂಡು ನಮ್ಮ ಮೇಲೆ ವ್ಯವಹಾರ ಮಾಡ್ತಾ ಇರ್ತಾರೆ ಅದು ನಮ್ಮ ಹೆಸರು ಕೆಡುತ್ತೆ ಅಂತ ಹೇಳಿ ನಾವು ವಿಚಾರ ಮಾಡಿ ಸರ್ ಆಯಿತು ಈಗ ಏನು ಮಾಡೋದು ಹೇಳಿ ಅಂತ ಅಷ್ಟರಲ್ಲಿ ಅವರು ಒಬ್ಬ ಅವ್ರ ಜೊತೆ ಇರತಕ್ಕಂಥ ಅಸಿಸ್ಟೆಂಟ್ ನನ್ನ ಕರೆದ್ರು ಹೊರಗಡೆ ಹೊರಗಡೆ ಕರೆದ್ರು ಹೊರಗಡೆ ಕರೆದು ಏನಂದ್ರು ಏನಿಲ್ಲ ಅವ್ರ ಜೊತೆಗೆ ಸೆಟಲ್ಮೆಂಟ್ ಮಾಡ್ಕೊರಿ ಮತ್ತೆ ನೀವು ಏನೋ ಒಂದು ಅಮೌಂಟ್ ಸೆಟಲ್ ಮಾಡ್ಕೊರಿ ಅವ್ರ ಜೊತೆಗೆ ಅಂತಂದ್ರು ಸರ್ ನಾ ಏನಂದ್ರೆ ಅಷ್ಟು ಸರ್ ನನಗೆ ಏನು ಸರ್ ಅಮೌಂಟ್ ಅಂದ್ರೆ ನಂದೇ ಪ್ರಾಬ್ಲಮ್ ಇದೆ ಆಲ್ರೆಡಿ ನಾನು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾ ಇದ್ದೀನಿ ನಾನು ಸಾಲ ಮಾಡಿ ಆ ಕಡೆ ಈ ಕಡೆ ಸಾಲ ತೊಗೊಂಡು ಪ್ರಾಬ್ಲಮ್ ಅಲ್ಲಿದ್ದೀನಿ ಮತ್ತೆ ಇವರು ಈ ಥರ ಮಾಡಿದ್ರೆ ಹೇಗೆ ಸರ್ ಅಂತಂದೆ ಏನಿಲ್ಲ ಮತ್ತಿಲ್ಲ ನಿಮ್ಮ ಇಶ್ಯೂ ಮಾಡ್ತೀವಿ ಅದು ಮಾಡ್ತೀವಿ ನಿಮ್ದು ಹೆಸರು ಕೆಡಿಸ್ತೀವಿ ಅಂತ ಮಾತಾಡಿದ್ರು ಓಕೆ ನಾ ಅವ್ರ ಜೊತೆಗೆ ಒಳಗೆ ಹೋದೆ ಸರ್ ಸರ್ ಜೊತೆಗೆ ಡೈರೆಕ್ಟ್ ಅವರೇ ಮಾತಾಡ್ತಾರೆ ಅಂತಂದ್ರು ಓಕೆ ಸರ್ ಮಾತಾಡಿ ಅಂತೇಳಿ ಸರ್ ಏನಿದೆ ಸರ್ ಪ್ರಾಬ್ಲಮ್ ಅಂತಂದೆ ನಾನು ಸಿ ಎಕ್ ಸ್ವಲ್ಪ ಕ್ಲಾ ಮಾಡಬೇಕಂದ್ರೆ ಕಾಲು ಮಾಡ್ಲಿಕ್ಕೆ ಕೊಡಲಿಲ್ಲ ಮತ್ತೆ ನನಗೆ ಅವರು ಅಂದರು ನಿಮ್ಮ 5 ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳಿದರು 5 ಲಕ್ಷ ಸರ್ ನನ್ನ ಕೈಲಿ ಆಗೋದಿಲ್ಲ ಮತ್ತೆ ಈವ್ನಿಂಗ್ ಅದೇ ನನ್ನ ಕಡೆ ಈಗ ಅರೇಂಜ್ಮೆಂಟ್ ಆಗೋದಿಲ್ಲ ದುಡ್ಡು ಅಷ್ಟು 5 ಲಕ್ಷ ಅಂತಂದೆ ಓಕೆ ನಾ ಮತ್ತೆ ಒಂದು ಫೋನ್ ಕೊಡಿ ನಂದು ನನ್ನ ಫೋನ್ ಕೊಡಿ ಬೇಕಿದ್ರೆ ನಾನು ಯಾರು ನಮ್ಮ ಫ್ರೆಂಡ್ ಕಾಲ್ ಮಾಡಿ ನಾನು ಕೇಳ್ಕೊಂಡು ಬೇಕು ಅವ್ರ ಕಡೆ ದುಡ್ಡು ತೊಗೊಂಡು ನಿಮ್ಗೆ ಕೊಡ್ತೀನಿ ಅಂತ ಅಂದೆ ಅಷ್ಟರಲ್ಲಿ ಅವ್ರಿಗೆ ಫೋನ್ ಕೊಟ್ಟರು ಆ ಫೋನ್ ಕೊಟ್ಟ ತಕ್ಷಣ ನಾನು ನಮ್ಮ ಸಿ ಎವ್ರಿಗೆ ಕಾಲ್ ಮಾಡಿದೆ ಕೃಷ್ಣ ಬೋರ್ಚಟ್ಟೆ ಅಂತೇಳಿ ಅವ್ರು ಕಾಲ್ ಮಾಡಿದ ನಂತರ ಅವ್ರು ಅಂದರು ಏನೋ ಎಂಟರ್ಟೈನ್ ಮಾಡಬೇಡ್ರಿ ಅವ್ರಿಗೆ ನಮ್ದು ಲೀಗಲಿ ನಮ್ಗೆ ಓಕೆ ಇದೆ ಏನೇನು ಟ್ಯಾಕ್ಸ್ ಬಂದು ಅಕಸ್ಮಾತ್ ಬೈ ಮಿಸ್ಟೇಕ್ ಏನು ಟ್ಯಾಕ್ಸ್ ತುಂಬಲಿಕ್ಕೆ ಬರ್ದೆ ತುಂಬಲ್ಲ ಯಾಕಂದ್ರೆ ನಮ್ದು ಎಲ್ಲ ಡಾಕ್ಯುಮೆಂಟ್ ಓಕೆ ಇದೆ ಅದೇನು ಮಾಡ್ಲಿಕ್ಕೆ ಹೋಗಬೇಡ್ರಿ ಅಂತಂದ್ರು ಆದರೂ ನಾನು ಏನು ಮಾಡಿದೆ ಆಯ್ತು ಸರ್ ಅಂತ ಹೇಳಿ ಅವ್ರು ಕಾಲ್ ಇಟ್ಟು ಮತ್ತೆ ಕೆಳಗಡೆ ಬಂದು ಅವ್ರು ಮಾತಾಡಿದ ಕತೆ ಇಲ್ಲ ಸರ್ ಅಷ್ಟು ಆಗೋದಿಲ್ಲ 2 ಲಕ್ಷ ರೂಪಾಯಿ ಕೊಡ್ತೀನಿ ಆದರೆ ಈಗ ಆಗೋದಿಲ್ಲ ನಾನು ನಾಳೆ ಆ ಸಮಯ ನನಗೆ ಪಾರ ಆಗಬೇಕಾಗಿತ್ತು ಇಲ್ಲಾಂದ್ರೆ ನಾನು ಭಾಳ ಅರೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಆ ಸಮಯಕ್ಕೆ ನಾನೇನು ಮಾಡಿದೆ ಇಲ್ಲ ಸರ್ ನಾನು ನಾಳೆ ನಿಮ್ಗೆ ಅಮೌಂಟ್ ಕೊಡ್ತೇನೆ ಏನೋ ಒಂದು ಅರೆಸ್ಟ್ಮೆಂಟ್ ಮಾಡಿ ನಾನು ಅಲ್ಲಿ ಕೊಡ್ತೇನೆ ಬರ್ತೇನೆ ಕೊಡ್ತೇನೆ ಎಲ್ಲಿ ಬರ್ಬೇಕು ಹೇಳಿ ನಾ ಕೊಡ್ತೇನೆ ಅಂತಂದೆ ಆಯಿತು ನಾನು ಕಾಲ್ ಮಾಡ್ತೇನೆ ಅಂಥೇಳಿ ಅವರು ಅಲ್ಲಿಂದ ಹೊರಟೋದ್ರು ನನ್ನ ನಂಬರ್ ತೊಗೊಂಡು ಆ ನಂತರ ಅಲ್ಲಿ ಹೋದ ನಂತರ ನಾನು ಸುಮ್ಮನೆ ಆದೆ ಆಮೇಲೆ ಮತ್ತೆ ಸಾಯಂಕಾಲ ಮತ್ತೆ ಹೋದ ನಂತರ ಬೇರೆ ದಿವಸ ಕಾಲ್ ಮಾಡಿದರು ಇಲ್ಲ ನೀನು ಬರಬೇಕು ದುಡ್ಡು ಕೊಡಬೇಕು ಇಲ್ಲ ನಾನು ಅರೆಸ್ಟ್ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಅಂದರು ಓಕೆ ಅಂತ ಆಯ್ತು ಸರ್ ನಾನು ಎಲ್ಲಿ ತೊಗೊಂಡ್ಬರ್ಬೇಕು ದುಡ್ಡು ಅಂತ ಕೇಳಿದೆ ಇಲ್ಲ ನೀವು ಬೆಳಗಾವಿ ಬರಬೇಕು ಬೆಳಗಾವಿ ಮುಂಚೆ ಒಂದು ಲೊಕೇಶನ್ ಹೇಳಿದರು RPD ಸರ್ಕಲ್ ಅಂತ ಹೇಳಿದರು ಆದ ನಂತರ ಇನ್ನೊಂದು ಇಂದಲ್ಗ ಒಳಗೆ ಗಣಪತಿ ಮಂದಿರ ಇದೆ ಅಲ್ಲಿ ಬರಬೇಕು ಅಂತಂದ್ರು ಎರಡನೇ ಲೊಕೇಶನ್ ಆಯಿತು ಸರ್ ಅಂತ ನಿನ್ನೆ ಈವ್ನಿಂಗ್ ಹೋದ್ವಿ ನಾನು ನಮ್ಮ ಜೊತೆ ನನ್ನ ಸಿಎ ಇದ್ದರು ಇನ್ನೊಬ್ಬರು ವಕೀಲರು ನಮ್ಮ ವಕೀಲರು ಇದ್ರು ನಮ್ದು ವಕೀಲ ಅವ್ರ ಜೊತೆ ನಮ್ಮ ಫ್ರೆಂಡ್ ಅವರು ನನ್ನ ಜೊತೆಗಿದ್ರು ಮೂರು ಜನ ರಿಕ್ವೆಸ್ಟ್ ಮಾಡಿ ಸರ್ ಅವ್ರ ಹೆಲ್ತ್ ಚೆನ್ನಾಗಿಲ್ಲ ನೀವು ಅರೆಸ್ಟ್ಮೆಂಟ್ ಮಾಡಬೇಡ್ರಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದರು ಸರ್ ಲಾಸ್ಟ್ ಒಂದು 2 ಸರ್ ಏನು ಮಾಡೋದು ಸರ್ ನೀವು 5 ಲಕ್ಷ ಕೊಡಲೇಬೇಕಂತಂದ್ರು ಆದರೂ ಅವ್ರು ನಮ್ಮ ಸಿ ಅವರು ಆಯಿತು ನೋಡೋಣ ನಾಳೆ ಲೀಗಲಿ ಏನೇನು ಮಾಡ್ಲಿಕ್ಕೆ ಬರ್ತದೆ ಅಂತೇಳಿ ಅಲ್ಲಿಂದ ಬಂದ್ವಿ ನಾವು ಬಂದ ನಂತರ ನಮಗೆ ಸಜೆಷನ್ ಮಾಡಿದ್ದು ಲೋಕಾಯುಕ್ತ ಹೋದ್ರಿ ಲೋಕಾಯುಕ್ತ ನಮ್ಮ ವ್ಯಾಪ್ತಿಯೊಳಗೆ ಬರುವುದಿಲ್ಲ ಅಂತಂದ್ರು ಆ ನಂತರ ನಾವು ನಮ್ಮ ನಾಯನ್ ಸರ್ ಬರ್ಮನೆ ಅವ್ರ ಸರ್ ಹತ್ರ ಹೋದ್ವಿ ಅವ್ರು ನಮ್ಗೆ ಸಜೆಷನ್ ಮಾಡಿದ್ರು ಅಲ್ಲಿ ಭೇಟಿಯಾಗಿ ಅಂತೇಳಿ ಅವ್ರು ಹೋಗಿ ಭೇಟಿಯಾದ ನಂತರ ಆರಕ್ಷರಗೊಂದು ಆ ಟೀಮನ್ನು ಅವ್ರು ಸಿವಿಲ್ ಡ್ರೆಸ್ಸಲ್ಲಿ ನಮ್ಮ ಜೊತೆ ಕಳಿಸ್ಕೊಟ್ರು ಅವ್ರು ದುಡ್ಡು ತಗೋತಾ ಇದ್ದಾಗೇ ಅವ್ರು ಸಿಕ್ಕಾಕೊಂಡಿದ್ದಾರೆ ಸರ್ ಅವ್ರು ಬೇಡಿಕೆ ಇಟ್ಟಿದ್ದು 5 ಲಕ್ಷ ನಾನು ಪಾಕೆಟ್ನಲ್ಲಿ ಹಾಕಿದ್ದು 40,000 ಹೌದು ಯಾಕಂದ್ರೆ ಮೇಲೆ 10,000 2 ಬಂಡಲ್ ಅನ್ನು ಮಾಡಿ ಅದು 500 ಮೇಲೆ ಬಂಡಲ್ ಅದನ್ನು ಹಾಕಿ ಯಾಕಂದ್ರೆ ನನ್ನ ಅಮೌಂಟ್ ಇರಲಿಲ್ಲ ಯಾಕಂದ್ರೆ ನನ್ನ ಕ್ಯಾಶಲ್ಲಿ ಅಮೌಂಟ್ ಇರಲಿಲ್ಲ ಮತ್ತೆ ನಾನು ಎಷ್ಟಿತ್ತು ಅದನ್ನೇ ಹಾಕಿ 500 ಮೇಲೆ ಹಾಕಿ ಅವರಿಗೆ ಫೋಲ್ಡ್ ಮಾಡಿ ಕೊಡ್ತಾ ಇದ್ದೆ ಸರ್ ಮತ್ತೆ ನಾರಾಯಣ ಬರ್ಮನೆಯವರು ಯಾವ ಪ್ರಕಾರ ಹೇಳಿದ್ರು ಸರ್ ಅದೇ ಪ್ರಕಾರ ನಡ್ಕೊಂಡೆ ಸರ್ ಕನ್ಫರ್ಮ್ ಅಂತ ಕನ್ಫರ್ಮ್ ಇದೆ ಸರ್ ಅವರು ಐ ಟಿ ಅಧಿಕಾರಿನೇ ಇದ್ದಾರೆ ಅವ್ರು ನಿಪ್ಪಾಣಿ ಅಂತ ಹೇಳ್ತಾ ಇದಾರೆ ಸರ್ ಅದು ನನಗೆ ಮಾಹಿತಿ ಇಲ್ಲ ಸರ್ ಅವ್ರು ಐಡಿ ಕಾರ್ಡ್ ತೋರಿಸ ಶೋ ಮಾಡ್ತಾ ಇದಾರೆ ಅದನ್ನ ನೋಡ್ಬೇಕು ಸರ್ ಬಿ ಗ್ರೇಡ್ ಅಂತ ಹೇಳ್ತಾ ಇದಾರೆ ಸರ್ ಇವತ್ತು ಒಬ್ಬರೇ ಇದ್ರು ಸರ್ ಆಗ ಮೊನ್ನೆ ಬಂದಂತವ್ರು 4 ಜನ 5-6 ಜನದಲ್ಲಿ ಯಾರೂ ಇಲ್ಲ ಆಗಿದ್ರು ಇವತ್ತು ಇವರು ಒಬ್ಬರೇ ಹ್ಯಾಂಡಲ್ ಮಾಡ್ತಾ ಇದ್ರು ಅದನ್ನ ಅದ್ರ ರೆಕಾರ್ಡಿಂಗ್ ಎಲ್ಲ ನಾವು ತೋರಿಸಿದ್ವಿ ಆ ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಇವರೆಲ್ಲ ಬ್ಲಾಕ್ ಮೇಲ್ ಮಾಡೋದು ಆ ರೆಕಾರ್ಡಿಂಗ್ ಎಲ್ಲ ಸರ್ ಅವ್ರಿಗೂ ತೋರಿಸಿದೆ ನಾವು ಪರಶುರಾಮ್ ಬಂಕಾಪುರ್ ಸರ್.